ಮುಕ್ತವಾಗಿರ್ತದೆ, ಯಾವುದೇ ಶುಲ್ಕ ಇರಲ್ಲ. ಹಾಗಾಗಿ ಸಾರ್ವಜನಿಕರು ಮತ್ತು ಮಹಿಳೆಯರು ಮತ್ತು 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಯುವಕರು ಈ ಒಂದು ಯೋಗ ಕೇಂದ್ರಗಳಲ್ಲಿ ಕೇವಲ ಅಂತಾರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಿದಲ್ಲ, ಪ್ರತಿನಿತ್ಯ ನಿರಂತರ ಕೇಂದ್ರದಲ್ಲಿ ಭಾಗವಹಿಸಿ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಏನು ಒಂದು ಮತ್ತು ಬಂದಿದೆ ಅಂದರೆ, ಇದು ಅನೇಕ ಋಷಿಮುನಿಗಳಿಂದ ಆವಿಷ್ಕಾರ ಮಾಡಿಕೊಂಡಿದ್ದು ಮತ್ತು ಪತಂಜಲಿ ಮಹರ್ಷಿಗಳು ಇದಕ್ಕೆ ಮೂಲ ಗ್ರಂಥವನ್ನು ರಚಿಸಿ ಅನೇಕ ಋಷಿಮುನಿಗಳು ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಭಾರತ ಯೋಗಕ್ಕೆ ವಿಶ್ವಗುರುವಾಗಿದೆ. ಇಡೀ ರಾಷ್ಟ್ರಗಳು ನಮ್ಮ ಯೋಗವನ್ನು, ನಮ್ಮ ಪರಂಪರೆಯನ್ನು, ಪುರಾತನ ಕಾಲದ ಬಂದಿರತಕ್ಕಂಥದ್ದನ್ನು ಎಲ್ಲ ಇಡೀ ರಾಷ್ಟ್ರದಲ್ಲಿ ಇವತ್ತು ಓಂಕಾರದಿಂದ ಹಿಡ್ಕೊಂಡು ಸೂರ್ಯ ನಮಸ್ಕಾರದಿಂದ ಹಿಡ್ಕೊಂಡು ಎಲ್ಲವನ್ನೂ ಫಾಲೋ ಮಾಡ್ತಾಯಿದ್ದಾರೆ. ಇವನ್ ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರಗಳು ಸಹಿತ ಬೇರೆ ಬೇರೆ ದೇಶಗಳಲ್ಲಿ ಇವನ್ ಸಂಸದರ ಭವನಗಳು ಸಹಿತ ಮಂತ್ರಗಳನ್ನು ಪಠನೆ ನಡೆದಿದೆ. ಹೀಗಾಗಿ ಭಾರತ ಎಲ್ಲ ಒಂದು ದೇಶಗಳಿಗೆ ಯೋಗ ಗುರುವಾಗಿದೆ ಅನ್ನೋದು ವಿಶ್ವಗುರುವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅಂತಾರಾಷ್ಟ್ರೀಯ ದಿನಾಚರಣೆ ಆಚರಿಸಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸಲ್ಲಿಸಿದಾಗ ಅಲ್ಲಿ 185 ರಾಷ್ಟ್ರಗಳು ಅನುಮೋದನೆ ನೀಡಿದರು. ಅಂದಿನಿಂದ ಆರಂಭವಾದಂಥ ಯೋಗದ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ಒಂದು 8ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಹಾಗಾಗಿ ಇನ್ನೊಂದು ಸಂತೋಷದ ವಿಷಯ ಅಂದರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದೆ. ಅಲ್ಲಿ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ಜಿಲ್ಲೆಯಾದ್ಯಂತ ಆಯುಷ್ ಇಲಾಖೆ ಮತ್ತು ಎಲ್ಲ ಯೋಗ ಬಳಗದವರು ಸೇರಿಕೊಂಡು ಒಂದೆಡೆ ಆಚರಿಸಬೇಕನ್ನೋದು ಒಂದು ಪ್ರಸ್ತಾವನೆ ಬಂದಿದೆ ಆಯುಷ್ ಇಲಾಖೆಯಿಂದ. ಹಾಗಾಗಿ ನಾವೆಲ್ಲರೂ ಈ ಮೊಟ್ಟ ಹಿಂದೂ ಎಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ದೀವಿ. ಈಗಲೂ ಸಹಿತ ಈ ವರ್ಷ ಎಲ್ಲ ಧ್ಯಾನ ಮತ್ತು ಯೋಗ ಕೇಂದ್ರದ ಗಾವತಿ ಎಲ್ಲರೂ ಕೂಡ ಒಟ್ಟಾರಿಯಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಭಾಳ ಸಂಭ್ರಮದಿಂದ ಆಚರಿಸಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಹಲವಾರು ಪೂರ್ವಭಾವಿ ಸಭೆಗಳನ್ನು ನಾವು ಕರೆದಿದ್ದೇವೆ. ಸೊ ನಾಳೆ ದಿನ 20:09 APMCಯಿಂದ ಯೋಗ ನಡೆಯುತ್ತದೆ. ಅದಾದ ಮರುದಿನ 6 ಗಂಟೆಗೆ ಜೂನಿಯರ್ ಕಾಲೇಜಿನಲ್ಲಿ ಆಯುಷ್ ಇಲಾಖೆ ಪ್ರಸ್ತುತಪಡಿಸುವಂಥ 45 ನಿಮಿಷದ ಪ್ರೋಟೋಕಾಲದ ಒಂದು ಯೋಗ ತರಬೇತಿ ಇರ್ತದೆ. ಅಲ್ಲಿ ನಮ್ಮ ನಿವೃತ್ತ ತಜ್ಞರು ಬೇರೆ ಬೇರೆ ನಮ್ಮ ಯೋಗ ಮತ್ತು ಧ್ಯಾನ ಬಳಗದಿಂದ ಒಂದು ಟ್ರೈನಪ್ ಮಾಡಿವೆ ಒಂದು 5 ಜನ, ವಿಶೇಷವಾಗಿ 3 ಜನರ. ಅದಕ್ಕೆ ಸಂಚಾಲಕರಾಗಿ ನಮ್ಮ ಶಾಂತವೀರ ಸ್ವಾಮಿಯರು ಇರ್ತಾರೆ, ಅವರು ಅದನ್ನು ನಡೆಸಿಕೊಡ್ತಾರೆ. ಈಗ ಒಟ್ಟಾರೆಯಾಗಿ ನಮ್ಮ ಕಾರ್ಯಕ್ರಮ ಮನೆ ಮನೆಗೆ ಮೂಲೆ ಮೂಲೆಗೆ ತಲುಪಬೇಕು. ಯೋಗ ಇದು ತುಂಬ ಅವಶ್ಯಕತೆ ಇದೆ. 50 ವರ್ಷ ದಾಟಿದ ಮೇಲೆ ರಕ್ತದ ಒತ್ತಡ, ಮಧುಮೇಹ, ಅನೇಕ ಕಾಯಿಲೆಗಳು ಈ ಒತ್ತಡದ ಬದುಕೆ ಅಥವಾ ಜೀವನದ ಶೈಲಿ ಆಹಾರ ಪದ್ಧತಿಯ ವ್ಯತ್ಯಯದಿಂದ ಬರ್ತವೆ. ಹಾಗಾಗಿ ಯೋಗ ತುಂಬ ಅವಶ್ಯಕತೆ ಇದೆ. ಪ್ರತಿನಿತ್ಯ ಒಬ್ಬರಲ್ಲ ಒಂದು ಗಂಟೆ ನಿರಂತರವಾಗಿ ಯೋಗದಲ್ಲಿ ಭಾಗವಹಿಸಿದರೆ ನಾವು ಅನೇಕ ಕಾಯಿಲೆಗಳಿಂದ ಮುಕ್ತರಾಗ್ತೀವಿ, ರೋಗಮುಕ್ತ ವ್ಯಸನಮುಕ್ತ ಆಗ್ತೀವಿ. ಆ ನಿಟ್ಟಿನಲ್ಲಿ ಗಂಗಾವತಿಯ ಸಾರ್ವಜನಿಕರು ಪ್ರತಿಯೊಬ್ಬರು ಯೋಗದಲ್ಲಿ ಭಾಗವಹಿಸಬೇಕು. ಭಾಗವಹಿಸದಲ್ಲ ನಮ್ಮ ಗಂಗಾವತಿಯಲ್ಲಿ ಅನೇಕ ನಿರಂತರ ಕೇಂದ್ರಗಳು ವಿವಿಧ ಯಾಕಂದ್ರೆ ನಾವು ಯೋಗ ಅಂದ್ರೆ ಕೇವಲ ಶಾರೀರಿಕ ಆರೋಗ್ಯ ಅನ್ಕೊಂಡಿದ್ದೀವಿ. ಯೋಗ ಧ್ಯಾನದಿಂದ ಶಾರೀರಿಕ ಆರೋಗ್ಯದೊಂದಿಗೆ ಮಾನಸಿಕ ಸದೃಢತೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಪ್ರೇಮ ತತ್ವ, ಕರುಣೆ, ಹೊಂದಾಣಿಕೆ, ಕೃತಜ್ಞತಾ ಭಾವನೆ, ಈ ರೀತಿ ಸಹನೆ ಬೆಳೆಯುತ್ತೆ. ಯಾವಾಗ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಧನಾತ್ಮಕ ಆಲೋಚನೆಗಳೊಂದಿಗೆ ಈ ಸದ್ಗುಣಗಳನ್ನು ಬೆಳೆಸ್ಕೊಂಡ್ರೆ ನಾವು ಆನಂದವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಮುಖ್ಯವಾಗಿ ಬೇಕಾಗಿರೋದು ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಸದೃಢತೆ, ಮಾನಸಿಕ ಶಾಂತಿ ಅದು ಬೇಕು. ನಾವು ಮಾನಸಿಕವಾಗಿ ಎಷ್ಟು ಸದೃಢವಾಗಿರ್ತೀವಿ ಮತ್ತು ಎಷ್ಟು ಧನಾತ್ಮಕ ಆಲೋಚನೆಗಳು ಮತ್ತು ಸದ್ಗುಣಗಳು, ಈ ಎಲ್ಲ ಗುಣಗಳನ್ನು ಬೆಳೆಸುವ ದೃಷ್ಟಿಯಿಂದನೇ ಈ ಬಾರಿಯ ಘೋಷವಾಕ್ಯ ನನಗೆ ಬಹಳಷ್ಟು ಇಷ್ಟ ಆಗಿದೆ. ಯೋಗ ಫಾರ್ ಹ್ಯೂಮಾನಿಟಿ, ಈ ಒಂದು ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋ ಸಲುವಾಗಿ ಮತ್ತಷ್ಟು ಹೆಚ್ಚು ಜನರಿಗೆ ಗಂಗಾವತಿಯ ಎಲ್ಲ ನಮ್ಮ ಬಂಧುಗಳಿಗೆ ಯೋಗ ಆಧ್ಯಾತ್ಮದ ಮಹತ್ವ ತಿಳಿಸುವ ನಿಟ್ಟಿನಲ್ಲಿ 8 ಆಧ್ಯಾತ್ಮಿಕ ಮತ್ತು ಯೋಗ ಸಂಸ್ಥೆಗಳು ಸಹಯೋಗದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜಿಸಿರೋದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಇದನ್ನು ಹೆಚ್ಚು ಹೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕು. ಯೋಗ ಆಧ್ಯಾತ್ಮಿಕ ಧ್ಯಾನಗಳಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು, ಆರೋಗ್ಯ ಮತ್ತು ಆನಂದಮಯ ಜೀವನವನ್ನು ಸಾಗಿಸಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ವಿಶೇಷವಾದಂತಹ ಯೋಗ ದಿನಾಚರಣೆಯ ದಿವಸ ನಾವೆಲ್ಲರೂ ಸಹ ಆಧ್ಯಾತ್ಮಿಕತೆಯ ಕಡೆಗೆ ಹೋಗೋದ್ರ ಜೊತೆ ಜೊತೆಗೆ ಮೊದಲು ಶಾರೀರಿಕವಾದಂತಹ ಕಂಪಲ್ಸರಿ ಆಸನಗಳ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಮೋದೀಜಿಯವರು ಏನು ಹೇಳಿದ್ದಾರೆ ಆ ಒಂದು ಪ್ರೋಟೋಕಾಲ್ನ ಪ್ರಕಾರ ಆ ಕಾರ್ಯಕ್ರಮ ನಡೀತದೆ.
ಆದರೆ ಆಧ್ಯಾತ್ಮಿಕತೆಯೂ ಸಹ ಕಂಪಲ್ಸರಿ ಅವಶ್ಯಕತೆ ಇದೆ. ಏಕೆಂದರೆ ಮನುಷ್ಯನ ಮನಸ್ಸಿನ ವಿಚಾರಗಳು ಶರೀರದ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆ ಶರೀರವನ್ನು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಹಾಗೂ ಮನಸ್ಸನ್ನು ಎಷ್ಟು ಶಾಂತವಾಗಿಟ್ಕೊಳ್ತೀವೋ ಅಷ್ಟು ನಮ್ಮ ಶಾರೀರಿಕ ಆರೋಗ್ಯವೂ ಚೆನ್ನಾಗಿರ್ತದೆ. ಆ ದಿಶೆಯಲ್ಲಿ ಎರಡೂ ಒಂದು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಕಾರಣ ಗಂಗಾವತಿ ನಗರದ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡಿದೆ. ನಮ್ಮ ತರಬೇತಿಯನ್ನು ಪಡೆದಂಥವ್ರನ್ನ ನಾವು ಇಲ್ಲಿ ಜನರನ್ನು ಸೇರಿಸಿ ಎಷ್ಟು ಜನ ಆಗ್ತಾರೆ ಅವ್ರ ಮೂಲಕ ನಾವು ಇಲ್ಲಿ ಯೋಗ ತರಬೇತಿಯನ್ನು ಅವರಿಗೆ ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ನಾವು ವೇಗ ಸಂಪದ ಪತ್ರಿಕೆಯ ಮೂಲಕ ಪ್ರತಿ ಮನೆ ಮನೆಯನ್ನು ಮುಟ್ತಾ ಇದ್ದೀವಿ. ಮನೆ ಮನೆಯಲ್ಲಿಯೂ ಕೂಡ ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡ್ತಾ ವಿಶೇಷ ಜಾಗೃತಿಯನ್ನು ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯನ್ನು ಹೊಂದಿರುವಂಥ ಸ್ವಾಮಿ ವಿವೇಕಾನಂದರ ಒಂದು ಉದ್ದೇಶ ಗುರಿ ಏನಿದೆ ಹಾಗಾಗಿ ಅಂಥದ್ದನ್ನು ನಾವು ಮಾಡೋದಕ್ಕೆ ಒಂದು ಅಂಗಸಂಸ್ಥೆಯಾಗಿ ನಾವು ವಿವೇಕ ಜಾಗೃತಿ ಗಂಗಾವತಿಯಲ್ಲಿ ಪ್ರತಿ ಮನೆ ಮನೆಗೂ. ಯಾಕೆಂದರೆ ಮಾನಸಿಕ ಆರೋಗ್ಯ ಮೊದಲು ಮುಖ್ಯ, ಕೌಟುಂಬಿಕವಾದಂತಹ ಸಾಮರಸ್ಯ ಬಹಳ ಮುಖ್ಯ. ಅದರಿಂದ ನಾವು ಶ್ರೀರಾಮ ರಕ್ಷಾ ಸ್ತೋತ್ರ ಹಾಗೂ ಹಲವಾರು ಪುಸ್ತಕಗಳ ಮೂಲಕ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಅಲ್ಲಿ ಮಕ್ಕಳನ್ನು ಕೂಡ ಅವರಿಗೆ ಯಾವ ರೀತಿ ವಿದ್ಯಾಭ್ಯಾಸ ಬೇಕು, ಶಿಕ್ಷಣ ಬೇಕು, ಅವ್ರು ಯಾವ ರೀತಿಯೆಲ್ಲ ತರಬೇಕಾಗಬೇಕು, ಈ ರೀತಿ ವಿಚಾರಗಳನ್ನು ಕೂಡ ಶಾಲೆ ಕಾಲೇಜುಗಳಿಗೆ ಹೋಗಿ ಅಲ್ಲಿಯ ಪ್ರಾಂಶುಪಾಲರಾದ ಮುಖ್ಯೋಪಾಧ್ಯಾಯರ ಮೂಲಕ ನಾವು ಎಲ್ಲ ರೀತಿಯ ಪರ್ಮಿಷನ್ ತೊಗೊಂಡು ಅವ್ರಿಗೆ ಹೇಳ್ತಾ ಇದ್ದೀವಿ. ಹಾಗೂ ಯೋಗ ದಿನಾಚರಣೆಗೆ ಎಲ್ಲ ಶಾಲೆಗೆ ನಾವು ಮೂರು ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿಯ ಮಕ್ಕಳನ್ನೆಲ್ಲ ಕರ್ಕೊಂಡು ಜಾಥಾ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಹಾಗೆ ಹೀಗೆ ಸರ್ ಕೂಡ ನಮ್ಮ ಎಲ್ಲ ಈ ಆಧ್ಯಾತ್ಮಿಕ ಜಾಗೃತಿ ಎಲ್ಲ ಸಂಸ್ಥೆಗಳ ಮೂಲಕ ನಾವು ಕೂಡ ಸೇರಿಕೊಂಡು ಯೋಗವನ್ನು ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಸ್ವಾಮಿ ವಿವೇಕಾನಂದರ ಉದ್ದೇಶವನ್ನು ಈಡೇರಿಸೋದಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ನಮ್ಮದು ಕೂಡ ಅಳಿವು ಸೇವೆಯನ್ನು ಮಾಡಿ ನಾವು ಎಲ್ಲರೂ ಕೂಡ ನಿಷ್ಠೆಯಿಂದ ಭಾಗವಹಿಸೋಣ. ಅದಕ್ಕೆ ಎಲ್ಲರ ಸಹಕಾರ ಬೇಕು, ಪ್ರತಿಯೊಬ್ಬರೂ ಕೂಡ ಸಹಕಾರ ಮಾಡಬೇಕು. ಇದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿ ದಿನ ಕೂಡ ಇದಾಗ್ತದೆ. ಈಗ ಸ್ವತಂತ್ರ ದಿನಾಚರಣೆ ಮಾಡ್ತೀವಿ, ಮಾನ್ಯ ದಿವಸ ಅದನ್ನು ಮರ್ತು ಬಿಡ್ತೀವಿ, ಹಾಗಲ್ಲ. ಯೋಗ ಅನ್ನುವಂಥದ್ದು ಯೋಗದಿಂದ ರೋಗ ದೂರ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ದಿವಸ ನಾವು ಯೋಗವನ್ನು ನಮ್ಮ ದಿನ ಬಳಕೆಯ ರೀತಿಯಲ್ಲಿ ಊಟ ತಿಂಡಿ ಮಾಡೋದು ಹೇಗೋ ಹಾಗೆ ಯೋಗ ಕೂಡ ನಮ್ಮ ಜೀವನದಲ್ಲಿ ಒಂದು ಅನುಷ್ಠಾನವಾಗಿ ಮಾಡಿಕೊಂಡು ಅದನ್ನು ಅನುಸರಿಸಿ